ಸೋಶಿಯಲ್ ಮೀಡಿಯಾದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಫುಲ್ ಅಲರ್ಟ್ ಆಗಿದ್ದಾರೆ ಯಾಕೆ ಏನಾಗಿದೆ ಇಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಸಾರ್ವಜನಿಕರ ಸಮಸ್ಯೆನ ಹಂಚಿಕೊಳ್ಳಲು ಸೂಕ್ತ ವೇದಿಕೆ ಕಲ್ಪಿಸಿರುವ ಜಿಲ್ಲಾಧಿಕಾರಿ ಡಿಸಿ ತುಮಕೂರು ಎಂಬ ಫೇಸ್‌ಬುಕ್ ಪೇಜ್‌ನಲ್ಲಿ ಜ್ವಲಂತ ಸಮಸ್ಯೆಗಳನ್ನು ತಿಳಿಸ್ತಾ ಇದ್ದರು ಜನರು ಡಿಸಿ ತುಮಕೂರು ಅನ್ನುವಂತದ್ದು ಒಂದು ಫೇಸ್‌ಬುಕ್ ಪೇಜ್ ಇದೆ ಅದರಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದರು ಕಮೆಂಟ್ ಬಾಕ್ಸ್‌ನಲ್ಲಿ ಸ್ವತಃ ಡಿಸಿ ಅವರೇ ಖುದ್ದಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಾರ್ವಜನಿಕರು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಜನರಿಗೆ ಏನೆಲ್ಲ ತೊಂದರೆ ಆಗ್ತಾ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ಫೇಸ್‌ಬುಕ್ ಪೇಜ್‌ನಲ್ಲಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡಾಗ ಖುದ್ದಾಗಿ ಓರ್ವ ಅಂಗವಿಕಲ ಅನುದಾನ ಕೊಡುವಂತೆ ಪೇಜ್‌ನಲ್ಲಿ ಕಾಮೆಂಟ್ ಬಾಕ್ಸ್‌ನಲ್ಲಿ ಮನವಿಯನ್ನ ಮಾಡಿದ್ರು ಈ ಮನವಿಯ ನಂತರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಡಿಸಿ ಶ್ರೀನಿವಾಸ್ ಅವರು ಸಂಬಂಧಪಟ್ಟವರಿಗೆ ಸೂಚನೆಯನ್ನ ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಅದಕ್ಕೆ ರಿಪ್ಲೈ ಅನ್ನ ಕೊಟ್ಟಿದ್ದಾರೆ ಇದೆಲ್ಲವನ್ನ ಕಣ್ಣಂತ ಜನರು ಅಲ್ಲಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಒಂದೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಈ ಡಿಸಿ ತುಮಕೂರು ಅನ್ನುವಂತ ಪೇಜ್ ಏನಿದೆ ಈ ಪೇಜ್ ನಲ್ಲಿ ಜನರಿಗೆ ಆಗುವಂತ ತೊಂದರೆ ಇಲ್ಲಂತಂದ್ರೆ ಮೂಲಭೂತ ಸೌಕರ್ಯ ಆಗಿರಬಹುದು ಏನಾದರೂ ಒಂದಷ್ಟು ಚರಂಡಿಯ ಸಮಸ್ಯೆ ಆಗಿರಬಹುದು ಕಸದ ರಾಶಿಯ ಸಮಸ್ಯೆ ಆಗಿರಬಹುದು ಇಲ್ಲಂತಂದ್ರೆ ಯಾವುದೋ ಒಂದು ವಿಚಾರ ಕುರಿತಾಗಿ ಆ ಫೇಸ್‌ಬುಕ್ ಪೇಜ್ ನಲ್ಲಿ ಸಮಸ್ಯೆ ಕುರಿತಂತೆ ಮೆಸೇಜ್ ಕಂಡಂತಹ ಸ್ವತಃ ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಅವರು ಕೂಡ ಅದಕ್ಕೆ ರಿಪ್ಲೈ ಅನ್ನು ಕೊಟ್ಟಿದ್ದಾರೆ ಈ ರಿಪ್ಲೈ ಕಂಡಂತಹ ಜನರು ಏನಿದ್ದಾರೆ ಅವರು ಕೂಡ ಶ್ರೀನಿವಾಸ್ ಅವರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಸ್ವತಃ ಡಿಸಿ ಅವರೇ ಖುದ್ದಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಡ್ತೀನಿ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಅಲರ್ಟ್ ಆಗಿದ್ದಾರೆ ಪ್ರತಿದಿನ ಏನೆಲ್ಲ ಇಲ್ಲಿ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅನ್ನುವಂತಹ ಒಂದು ಪೇಜ್ ಏನಿದೆ ಡಿಸಿ ತುಮಕೂರು ಅನ್ನುವಂತಹ ಪೇಜ್ ನಲ್ಲಿ ಪ್ರತಿಯೊಂದು ವಿವರವಾಗಿ ಕೂಡ ಓದ್ತಾ ಹೋಗ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಏನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಇಲ್ಲಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಡಿಸಿ ಅವರ ನಡೆಗೆ ಇಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ ಶ್ಲಾಘನೆ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಜೇಂದ್ರ ಈಗಾಗಲೇ ತುಮಕೂರಿನ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಅವರು ಬಹಳ ಅಲರ್ಟ್ ಆಗಿದ್ದಾರೆ ಬಿಕಾಸ್ ಜನರು ಕೂಡ ಅಲ್ಲಿ ಆಗುವಂತಹ ಸಮಸ್ಯೆಯ ಕುರಿತಾಗಿ ಕಾಮೆಂಟ್ ಕೂಡ ಹಾಕ್ತಾ ಇದ್ದಾರೆ ಏನಿದೆ ಮಾಹಿತಿ ಕೊಡೋದಾದ್ರೆ ಸ್ಮಿತಾ ಖಂಡಿತವಾಗ್ಲೂ ಈಗೇನು ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಕೆ ಅವರ ನಡೆ ಏನಿದೆ ಬಹಳ ಜನಸ್ನೇಹಿ ನಡೆ ಅಂತಾನೆ ಹೇಳ್ಬಹುದು ಏಕೆಂದ್ರೆ ತುಮಕೂರು ಜಿಲ್ಲಾದ್ಯಂತ ಏನು ಜ್ವಲಂತ ಸಮಸ್ಯೆಗಳಿದೆ ಅವರೇ ಸ್ವತಃ ಖುದ್ದಾಗಿ ಅದನ್ನ ಹುಡುಕಿ ಅದನ್ನ ಪರಿಹಾರ ಮಾಡುವ ನಿಟ್ಟಲ್ಲಿ ಸಾಗ್ತಾ ಇರುವಂತದ್ದು ಇಡೀ ತುಮಕೂರು ಜಿಲ್ಲೆಯ ಜನರಿಗೆ ಒಂದು ಅಭಿನಂದನೆಯ ವಿಚಾರ ಅಂತಾನೆ ಹೇಳ್ಬಹುದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಅಧಿಕಾರಿಗಳು ಕೈ ಸಿಗದೆ ಒಂದು ದೊಡ್ಡ ವಿಷಯ ಆಗಿದೆ ಅದರಲ್ಲೂ ಐಎಎಸ್ ಆಫೀಸರ್ಗಳು ಜನಸಾಮಾನ್ಯರಿಗೆ ಕೈ ಸಿಗ್ತಾರೆ ಅಂದ್ರೆ ಅದೇ ದೊಡ್ಡ ವಿಷಯ ಆದ್ರೂ ಕೂಡ ಸೋಷಿಯಲ್ ಮೀಡಿಯಾ ಕಮೆಂಟ್ ಗಳಿಗೆ ರಿಪ್ಲೈ ಮಾಡ್ತಾರೆ ಅಂದ್ರೆ ಇದು ಬಹಳ ಒಂದು ದೊಡ್ಡ ಏನು ಜನಸ್ನೇಹಿ ಕೆಲಸ ಅಂತಾನೆ ಹೇಳ್ಬಹುದು ಆದ್ರೆ ಈ ಒಂದು ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಅವರು ಏನು ಒಬ್ಬ ಅಂಗವಿಕಲ ಮನವಿ ಮಾಡ್ಕೊಳ್ತಾನೆ ಸೋಷಿಯಲ್ ಮೀಡಿಯಾದ ಕಮೆಂಟ್ ಬಾಕ್ಸ್ ನಲ್ಲಿ ಏನ್ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗವಿಕಲರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಏನು ಮನವಿ ಮಾಡ್ಕೊಳ್ತಾರೆ ಕೂಡಲೇ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕಮೆಂಟ್ ಗೆ ರಿಪ್ಲೈಯನ್ನ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗೆ ಇದನ್ನ ಅತಿ ಬೇಗ ಬಗೆಹರಿಸಬೇಕು ಅನ್ನುವಂತ ನಿಟ್ಟಲ್ಲಿ ಅವರು ಸೂಚನೆ ಕೊಡುವಂತದ್ದು ಇದು ಇಡೀ ರಾಜ್ಯವೇ ಗಮನ ಸೆಳೆಯುವಂತ ವಿಚಾರ ಅಂತಾನೆ ಹೇಳ್ಬಹುದು ಸ್ಮಿತಾ
ಎಸ್ಓಕೆ ಗಜೇಂದ್ರ ತನ್ನ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಎಸ್ ನಮ್ಮ ಪ್ರತಿನಿಧಿ ಈಗಷ್ಟೇ ಹೇಳ್ತಾ ಇದ್ರು ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಅವರ ಒಂದು ಕೆಲಸ ಏನಿದೆ ಇದು ಜನಸ್ನೇಹಿ ಕೆಲಸ ಅಂತ ಹೇಳಿದ್ರು ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಇದು ಸತ್ಯ ಯಾಕಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಈ ಐಎಎಸ್ ಅಧಿಕಾರಿಗಳು ಸಿಗೋದೇನೆ ಬಹಳ ಅಪರೂಪ ಆಗಿರುತ್ತೆ ಅದರಲ್ಲೂ ಕೂಡ ಅಲ್ಲಿ ಅಂಗವಿಕಲನೊಬ್ಬ ತನ್ನ ಮನವಿಯನ್ನ ಹೇಳ್ಕೊಂಡಾಗ ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ರಿಪ್ಲೈನ ಕೊಟ್ಟಿದ್ದಾರಲ್ಲ ಈ ರಿಪ್ಲೈ ಕುರಿತಂತೆ ಸಾರ್ವಜನಿಕರು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ।